ರಾತ್ರಿ ಸುರಿದ ಮಳೆಗೆ ಬಸವೇಶ್ವರ ನಗರ ಜಲಾವೃತವಾಗಿದೆ. ನೀರು ನುಗ್ಗಿದ್ರಿಂದ 10ಕ್ಕೂ ಹೆಚ್ಚು ವಾಹನಗಳು ಕೆಟ್ಟ ನಿಂತಿವೆ. ನಿವಾಸಿಗಳ ಜೊತೆ ವಾಹನ ಮಾಲೀಕರಿಗೂ ಕೂಡ ಸಂಕಷ್ಟ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾತ್ರಿ ಸುರಿದಂತಹ ಮಳೆಗೆ ಬಸವೇಶ್ವರ ನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ನೀರು ನುಗ್ಗಿರೋದ್ರಿಂದ 10ಕ್ಕೂ ಹೆಚ್ಚು ವಾಹನಗಳು ಕೆಟ್ಟು ನಿಂತಿದೆ. ರಸ್ತೆಯಲ್ಲಿ ನಿಲ್ಲಿಸಿದ್ದಂತ ವಾಹನ ಡ್ರೈನೇಜ್ ಕೆಸರಿನಿಂದ ತುಂಬಿಕೊಂಡಿದೆ. ರಸ್ತೆ ಮೇಲೆ 3-4 ಅಡಿ ನೀರು ನಿಂತಿದ್ರಿಂದ ವಾಹನ ಮಾಲೀಕರಿಗೂ ಕೂಡ ಸಂಕಷ್ಟ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು, ಜನರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಏರಿಯಾಗಳಲ್ಲಂತೂ ನೀರು ನುಗ್ತು ಅಂದರೆ ಸಾಕಷ್ಟು ಸಂಕಷ್ಟಗಳು ತಪ್ಪಿದ್ದಲ್ಲ. ಈ ಅದೇ ರೀತಿಯಾಗಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಈ ಒಂದು ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ ಬಸವೇಶ್ವರ ನಗರದ ಏನು ಕನ್ವೆನ್ಷನ್ ಹಾಲ್ನ ಪಕ್ಕದಲ್ಲಿರ್ತಕ್ಕಂಥ ರಸ್ತೆನಿದೆ. ಈ ರಸ್ತೆ ಕಂಪ್ಲೀಟಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಬಹುತೇಕ ಒಂದು ರಸ್ತೆಯ ಮೇಲ್ಭಾಗದಲ್ಲಿ 3 ಅಡಿಗೂ ಹೆಚ್ಚು ನೀರು ನಿಂತಿತ್ತು. ನಾವು ಈ ಕಾರ್ ಏನು ಕಾಣ್ತಾ ಇದೆ, ಈ ಕಾರು ನೀರಿನಲ್ಲಿ ಕೊಚ್ಕೊಂಡು ಬಂದು ನಿಂತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಬಹುತೇಕ ನೀರೆಲ್ಲ ಕ್ಲಿಯರ್ ಆಗಿದ್ರೂ ಕೂಡ ಕೆಸರು ಮಾತ್ರ ಅದೇ ರೀತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಈ ಒಂದು ರಸ್ತೆಯಲ್ಲಿ ನಿಂತಿದ್ದಂಥ ವಾಹನಗಳು, ಈ ವಾಹನ ಕೂಡ ನಾವು ನೋಡ್ಬೋದಾಗಿದೆ. ಈ ಬರೋಬ್ಬರಿ 3 ಅಡಿಗೂ ಎತ್ತರ ಈ ಮಾರ್ಕ್ ಏನು ಕಾಣ್ತಿದೆ, ಈ ಮಾರ್ಕಿನವರೆಗೂ ಕೂಡ ನೀರಿರ್ತಕ್ಕಂಥದ್ದು ನೀರಿತ್ತು. ಸದ್ಯ ಈಗ ಕ್ಲಿಯರ್ ಆಗಿದೆ. ನಾವು ಒಳಗಡೆ ಗಾಡಿಯ ಒಳಗಡೆ ವೆಹಿಕಲ್ ಒಳಗಡೆ ನೋಡಿದಾಗ ಆ ಒಳಭಾಗದಲ್ಲೂ ಕೂಡ ಕೆಸರುಮಯ ಆಗಿರ್ತಕ್ಕಂಥದ್ದು ಸೀಟ್ಗಳನ್ನೆಲ್ಲ ನೋಡ್ಬೋದಾಗಿದೆ. ಕಂಪ್ಲೀಟಾಗಿ ಎಲ್ಲವೂ ಕೂಡ ಜಲಾವೃತ ಆಗಿತ್ತು. ಸದ್ಯ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ನೀರು ನುಗ್ಗಿದೆ. ಈ ಒಂದು ವಾಹನಗಳು ಕೂಡ ಈಗ ಸ್ಟಾರ್ಟ್ ಆಗ್ತಿಲ್ಲ. ಸದ್ಯ ವಾಹನದ ಮಾಲೀಕರು ಕೂಡ ಇದ್ದಾರೆ, ಮದರ್ಸ್ತಾ ಹೋಗೋಣ. ಬ್ರದರ್, ಇಲ್ಲಿ ಎಷ್ಟು ವರ್ಷದಿಂದ ನಿಲ್ಲಿಸ್ತಾ ಇದ್ದೀರಾ ಗಾಡಿನ? 3 ವರ್ಷದಿಂದ ನಿಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಫಸ್ಟ್ ಟೈಮ್ ಆಗಿದ್ದು? ಫಸ್ಟ್ ಟೈಮ್ ಆಗಿದೆ. ಏನಾಗಿದೆ ಈ ಗಾಡಿ? ಈಗ ಸ್ಟಾರ್ಟ್ ಆಗ್ತಾ ಇಲ್ಲ, ಫುಲ್ ಮೀಟರ್ ಎಲ್ಲ ಆನ್ ಆಗಿದೆ, ಒಳಗಡೆ ವೈರ್ ಎಲ್ಲ ಸ್ಟಾರ್ಟ್ ಆಗಿದೆ, ಸೈಲೆನ್ಸರ್ಲ್ಲೆಲ್ಲ ನೀರು ಹೋಗಿದೆ, ಇಂಜಿನಲ್ಲೆಲ್ಲ ನೀರು ಹೋಗಿದೆ. ಗಾಡಿ ತುಂಬ ಈಗ ಏನಿಲ್ಲ ಅಂದ್ರೆ ಒಂದು 40-30 ಸಾವಿರ. ನಿನ್ನೆ ಎಷ್ಟೊತ್ತಿಗಿದಾಯ್ತು ಮಳೆ? ಸಿಕ್ಕಾಪಟ್ಟೆ ಮಳೆ ಬಂದಿದ್ದಕ್ಕೆ ಇದು ನೀರು ಜಾಸ್ತಿ ತುಂಬಿಕೊಂಡಿತ್ತಾ ಹೇಗೆ? ಫುಲ್ ತುಂಬಿತ್ತು ಈ ಲೆವೆಲ್ಗೆ. ನಾನು ಆ್ಯಕ್ಚುಲಿ ಈ ಲೆವೆಲ್ಗೆ ಬರ್ತಾ ಇತ್ತು ನೀರು. ಓಕೆ, ಇಲ್ಲೆಲ್ಲ ಬರೋಕ್ಕೆ ಕಾರುಗಳೆಲ್ಲ ಅಡ್ಡ ಹಾಕ್ಬಿಟ್ಟು ಎಲ್ಲ ಫುಲ್ಲು ಆರನ್ನೆಲ್ಲ ಹುಡ್ಕೊಂತಾ ಇದ್ವಿ ಎಲ್ಲ. ಈಗ ಸರ್ವಿಸ್ ಬಿಡ್ಬೇಕು ಗಾಡಿನ, ಎಷ್ಟು ಖರ್ಚು ಬರುತ್ತೆ? ಏನಿಲ್ಲ ಅಂದ್ರೆ 30-40 ಸಾವಿರ ಖರ್ಚು ಬರ್ತದೆ. ಈಗ ಇಂಜಿನ್ ಎಲ್ಲ ಬಿಚ್ಚಬೇಕು, ಅದೆಲ್ಲ ವಾಟರ್ ಎಲ್ಲ ತೆಗಿಬೇಕು. ಇದು ಏನು ಬರೀ ವಾಹನ ಮಾಲೀಕರ ಪರದಾಟ ಅಂದರೆ ಕಷ್ಟ ಅಲ್ಲ, ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಬಿಲ್ಡಿಂಗ್ಗಳೇನಿದೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಲ್ಲೂ ಕೂಡ ಇನ್ನು ನೀರಿನ ಮಟ್ಟ ಹೆಚ್ಚಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಆ ಕಾಂಪೌಂಡ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಾರ್ಕ್ ಏನು ಕಾಣುತ್ತೆ, ಆ ಮಾರ್ಕ್ ಕಂಪ್ಲೀಟಾಗಿ ಅಷ್ಟುವರೆಗೂ ಕೂಡ ನೀರಿತ್ತು. ಇಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳೆಲ್ಲವೂ ಕೂಡ ಏನು ಜಲಾವೃತ ಆಗಿತ್ತು. ಅಂದರೆ ಈಗ ಇಲ್ಲೊಂದು ಕಾರ್ ನಿಂತಿದೆ, ಕಾರ್ ನೋಡ್ಬೋದಾಗಿದೆ. ಒಳಭಾಗದಲ್ಲಿ ಇದ್ದರೆ ಲಾಕ್ ಹಾಕಿದ್ದಾರೆ, ಆದರೂ ಕೂಡ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಕಾಣಿಸ್ತಾ ಇಲ್ಲ, ಇಲ್ಲಿ ನೋಡ್ಬೋದಾಗಿದೆ ಫ್ರಂಟ್ ಡ್ಯಾಶ್ ಬೋರ್ಡ್ ಮೇಲೆ ಏನಿದೆ, ಈ ಡ್ಯಾಶ್ ಬೋರ್ಡ್ ಮೇಲೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಕೆಸರುಮಯ ಆಗಿರ್ತಕ್ಕಂಥದ್ದು. ಅಂದರೆ ತಾವು ಕಷ್ಟಪಟ್ಟು ಖರೀದಿ ಮಾಡಿರ್ತಕ್ಕಂಥ ವಾಹನಗಳೇನಿರುತ್ತೆ, ಆ ವಾಹನಗಳೆಲ್ಲವೂ ಕೂಡ ರಸ್ತೆ ಬದಿ ನಿಂತ ಸಂದರ್ಭದಲ್ಲಿ ನೀರು ತುಂಬಿಕೊಂಡಾಗ ಕೆಸರುಮಯ ಆಗಿರ್ತಕ್ಕಂಥದ್ದು. ಅಕ್ಕಪಕ್ಕದ ಬಿಲ್ಡಿಂಗ್ನ ಒಳಭಾಗದ ಸೆಲ್ಲರ್ಗಳಿಗೂ ಕೂಡ ನೀರು ನುಗ್ಗಿದೆ. ಅಂದರೆ ಕಂಪ್ಲೀಟಾಗಿ ಒಂದು ವಾಹನ ರೆಡಿ ಮಾಡಿಸ್ಬೇಕು ಅಂದರೆ ಬರೋಬ್ಬರಿ 30-40 ಸಾವಿರ ಸರ್ವಿಸ್ಗಾಗತ್ತೆ. ಹಾಗಾಗಿ ಈ ರೀತಿಯಾದಂಥ ತೊಂದರೆಗಳು ಆಗ್ತಾನಿದೆ. ಬೆಂಗಳೂರಿನ BBMP ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾನೆ ಇಲ್ಲ, ಯಾಕಂದರೆ ಆ ಡ್ರೈನೇಜ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಟ್ಕೊಂಡ್ಬಿಟ್ರೆ ನೀರು ಪಾಸ್ ಆಗೋದಿಲ್ಲ. ಹಾಗಾಗಿ ಅದನ್ನು ಪರಿಹರಿಸುವಂಥ ಕೆಲಸವನ್ನು ಸ್ಥಳೀಯ BBMP ಆಡಳಿತ ಮಂಡಳಿ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಬೆಂಗಳೂರಿನಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ ಅನ್ನೋ ಒಂದು ಆರೋಪಗಳು ಎಲ್ಲೆಡೆ ಕೇಳಿ ಬರ್ತಕ್ಕಂಥದ್ದು. ಕ್ಯಾಮರಾಮ್ಯಾನ್ ದೀಪಕ್ ಜೊತೆ ಮಂಜುನಾಥ್, ಎಷ್ಟು ಸೋಣ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.